ನಮಸ್ಕಾರ, 24x7 ಕರ್ನಾಟಕ.com ಸ್ವಾಗತ. ನಾವೀಗ ಭೇಟಿ ಮಾಡಕ್ ಬಂದಿರುವಂತಹ ಹಿರಿಯೂರು ತಾಲೂಕ್ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಫಕ್ರುದ್ದೀನ್ ಅವರ ಬನ್ನಿ ಅವ್ರನ್ನ ಕುರಿತು ಒಂದ್ 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಫಕ್ರುದ್ದೀನ್ ಅಂತ, ತಾಲೂಕ್ ಪಂಚಾಯತಿ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರು. ಸರ್, ಯಾವ ತಾಲೂಕ್ ಪಂಚಾಯತಿಯಿಂದ ಆಯ್ಕೆ ಆಗಿದೆ? ಆದಿವಾಲ ಕ್ಷೇತ್ರ. ಆದಿವಾಲ, ಹೌದು ಸರ್. ನನಗೆ ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಅನ್ಕೋ ಸರ್? ನನಗೆ ಗೆದ್ದಂಥ ಮತ ಒಂದು 2500 2008 ಮಟ ಬಂದಿತ್ತು. 2008 ಮತ ಎಷ್ಟು ಮತ ಅಂತರದಲ್ಲಿ? 600 ಮತ ಅಂತರದಲ್ಲಿ ಗೆದ್ದಿದ್ವಿ. 600 ಮತ ಅಂತರದಲ್ಲಿ. ಸರ್, ನನಗೆ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡು? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಸರ್. ಅಂದಾಗ ಈಗ ನೀವು ನಿಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿನಲ್ಲಿ ಗೆದ್ದು 3 ವರ್ಷ ಅವಧಿಯಾಗಿದೆ ಸರ್. ಈ 3 ವರ್ಷ ಅವಧಿನಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಿ? ಈಗ ನಾವು ನಮ್ಮ ತಾಲೂಕ್ ಪಂಚಾಯತಿ ಅವಧಿಯಲ್ಲಿ ಸರ್ಕಾರದಿಂದ ಸಾಕಷ್ಟು ಇವತ್ತು ಶಾಲೆ ಮಕ್ಕಳಿಗೆ ಡೆಸ್ಕ್ ಇರ್ಬೋದು, ಮತ್ತೊಂದಿನೊಂದು ಡೆಸ್ಕು, ಮತ್ತೆ ಬ್ಯೂರೋಗಳು, ಸಾಕಷ್ಟು ಸರ್ಕಾರಿ ಶಾಲೆಗಳು ಏನಿದೆ ತಾಲೂಕಿನಾದ್ಯಂತ ಶಾಲಾ ಮಕ್ಕಳಿಗೆ ನಮ್ಮ ಅನುದಾನದಲ್ಲಿ ಏನು ಬಂತು 13 ಫೈನಾನ್ಸಲ್ಲಿ ಆ ದುಡ್ಡನ್ನ ಇದನ್ನು ಮಾಡಿ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಪೀಠೋಪಕರಣಗಳ ವ್ಯವಸ್ಥೆ ಮಾಡಿದ್ದೀವಿ, ಹಾಗೂ ರೋಡ್ ಚರಂಡಿ ವ್ಯವಸ್ಥೆ ಸಹ ಸಾಕಷ್ಟು ಮಾಡಿದ್ದೀವಿ. ಅದಾದ ನಂತರ ನಾನು ವೈಯಕ್ತಿಕವಾಗಿ ಹಿರಿಯೂರು ತಾಲೂಕಿನಾದ್ಯಂತ ಒಂದು ಉಚಿತವಾಗಿ ಒಂದು ಆಂಬುಲೆನ್ಸ್ ಸಹ ನಾವು ಮಾಡಿಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಯಾವುದೇ ತಾಲೂಕಿನಾದ್ಯಂತ ಹೆಡ್ ಕ್ವಾರ್ಟರ್ ಬೆಂಗಳೂರು ಇರ್ಬೋದು, ತುಮಕೂರು, ದಾವಣಗೆರೆ ಯಾವುದೇ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಇಂಧನ ಒಂದು ಕೊಟ್ಟು ಫ್ರೀಯಾಗಿ ಆಂಬುಲೆನ್ಸ್ ತಗೊಂಡು ಹೋಗುವ ಒಂದು ವ್ಯವಸ್ಥೆ ನಾನು ವೈಯಕ್ತಿಕವಾಗಿ ಸಹ ನಾನು ಮಾಡಿದ್ದೆ. ಮಾಡಿದ್ದೀರಾ? ಹೌದು. ಓಕೆ ಸರ್. ಅಂದಾಗ ಇಂದ ನಿಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿನಲ್ಲಿ ಸರ್ ನಿಮಗೆ 2 ವರ್ಷ ಅವಧಿ ಇದೆ. ಹೌದು. ಈ 2 ವರ್ಷ ಅವಧಿನಲ್ಲಿ ಇನ್ನೂ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಅಂದ್ಕೊಂಡಿದ್ದೀರಾ? ಈಗೇನಾಗಿದೆ, ಸರ್ಕಾರ ಸಾಕಷ್ಟು ಯೋಜನೆಗಳು ಮಾಡ್ತಾ ಇದೆ. ಆ ಸರ್ಕಾರ ಯೋಜನೆ ಮಾಡ್ತಿರೋ ಅಂಥ ಯೋಜನೆಗಳಲ್ಲಿ ನಾವು ಸರ್ಕಾರದಿಂದ ಏನು ರೋಡ್ ಇರ್ಬೋದು, ಚರಂಡಿ, ನೀರು ವ್ಯವಸ್ಥೆ, ಪ್ರತಿಯೊಂದನ್ನು ಸರ್ಕಾರ 100 ಯೋಜನೆಗಳಿದೆ ಇವತ್ತು. ಅಂಥ ಯೋಜನೆಗಳನ್ನ ಹಂತಹಂತವಾಗಿ ನಮ್ಮ ಅವಧಿ ಇರೋವರೆಗೂ ಹಂತಹಂತವಾಗಿ ಜನಗಳಿಗೆ ತಲುಪಿಸೋದು ನಮ್ಮೊಂದು ಗುರಿ. ಹೌದು ಸರ್. ನನಗೆ ಈಗ ನೀವೊಬ್ಬರು ಟ್ರಾನ್ಸ್ಪೋರ್ಟೇಷನಲ್ಲಿ ಇದ್ದು ಈಗ ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ಏಕೆ ಅನ್ನಿಸ್ತದೆ ಸರ್? ಈಗ ಏನಾಗಿದೆ ಅಂದರೆ ನಮ್ಮದು ಉದ್ಯಮ ಮೇನ್ ಟ್ರಾನ್ಸ್ಪೋರ್ಟೇಷನು. ಫಸ್ಟ್ ನಾವು ಮೂಲತಃ ಬಿಸ್ನೆಸ್ ಮ್ಯಾನ್ಗಳು, ಹಾಗಾಗಿಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ಹಾಗೆ ರಾಜಕೀಯದಲ್ಲಿ ಸಮಾಜ ಸೇವೆ ಅಟ್ಲೀಸ್ಟ್ ಮಾಡೋಣ. ನಮ್ಮಂಥವ್ರು ಇವತ್ತು ಪ್ರಾಮಾಣಿಕವಾಗಿ ಬರೀ ಇವತ್ತು ರಾಜಕಾರಣಿಗಳ ಹತ್ರ ಭ್ರಷ್ಟ ರಾಜಕಾರಣಿಗಳು ಸಾಕಷ್ಟು ಇದ್ದಾರೆ ಅಂತ ಹೇಳೋ ಒಂದು ವ್ಯವಸ್ಥೆ ಇದೆ. ಆದರೆ ತಾಲೂಕಿನಾದ್ಯಂತ ನನ್ನ ಬಗ್ಗೆ ನಾನು ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಹೆಚ್ಚಿನದಾಗಿ ನನ್ನ ಬಗ್ಗೆ ತಾವು ಬೇರೆ ಕಡೆ ಕೇಳಿದ್ರೆ ಫಕ್ರುದ್ದೀನ್ ಅವರು ರಾಜಕೀಯಕ್ಕೆ ನಾವು ಏನು ಅನಿವಾರ್ಯ ಏನಲ್ಲ, ಅನಿವಾರ್ಯ ಜನಗಳಿಗೆ, ಬಡ ಜನಗಳಿಗೆ ನಮ್ಮಂಥ ನಿಷ್ಠಾವಂತರು ಯಾವುದೇ ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡೋಣ, ಅವರ ಒಂದು ಋಣ ತೀರ್ಸೋಣ, ಅವ್ರಿಗೇನು ಸೌಲಭ್ಯಗಳು ಸರ್ಕಾರದಿಂದ ಸಿಗೋದು ಹಂತಂತವಾಗಿ ತಲುಪಿಸೋಣ, ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ರಾಜಕೀಯಕ್ಕೆ ಬಂದಿದ್ವಿ. ಸರ್, ನನಗೆ ಈಗ ನೀವು ರಾಜಕೀಯ ಜೀವನಕ್ಕೆ ಬರಬೇಕು ಅಂತಂದರೆ ನಿಮಗೆ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರಾದರೂ? ಯಾರಿಲ್ಲ, ಯಾರಿಲ್ಲ, ನಾವು ವೈಯಕ್ತಿಕವಾಗಿ ಬಂದಿರೋದು. ಗ್ರಾಮ ಪಂಚಾಯತಿ ಆಗಿರ್ಬೋದು, ನಾನು ಫಸ್ಟ್ ಎಲೆಕ್ಟ್ ಆಗಿದ್ದು ಒಂದು ರೈತ ಸೇವಾ ಸಹಕಾರ ಬ್ಯಾಂಕಿಗೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು, ಅದರಲ್ಲೂ ಸಹ ನಾನು ಆಯ್ಕೆ ಆದೆ. ಸೊ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿರೋ ನಂತರ ಕೆಲವೇ ದಿನಗಳಲ್ಲಿ ಬಂದ ಚುನಾವಣೆ ಈ ತಾಲೂಕು ಪಂಚಾಯತಿ. ನನ್ನ ಈ ಅವಧಿಯಲ್ಲಿ 3 ಚುನಾವಣೆ ನಾನು ಭಾಗವಹಿಸಿದ್ದೀನಿ. 3ರಲ್ಲೂ ಸಹ ಜನ ನನ್ನ ಬೆಂಬಲಿಸಿ, ಒಬ್ಬ ವ್ಯಕ್ತಿ ಒಂದು ಸಾರಿ ಗೆಲ್ಲೋದೆ ಕಷ್ಟ, ಆದರೆ ಜನ ವಿಶ್ವಾಸ ನಮ್ಮಲ್ಲಿ ನಂಬಿಕೆ ಇಟ್ಟು 3 ಸಾರಿ 3 ಹಂತದಲ್ಲಿ ಒಂದು ರೈತ ಸೇವಾ ಸಹಕಾರ ಬ್ಯಾಂಕು, ಅದಾದಮೇಲೆ ಗ್ರಾಮ ಪಂಚಾಯತಿ, ಅದಾದಮೇಲೆ ತಾಲೂಕು ಪಂಚಾಯತಿನ ನಿರಂತರವಾಗಿ ನಮ್ಮನ್ನು ಜನ ಆಯ್ಕೆ ಮಾಡ್ಕೊಂಡ್ಬಿಡ್ತಿದ್ದಾರೆ. ಆಯ್ಕೆ ಮಾಡ್ತಿರೋ ಉದ್ದೇಶ ಅವ್ರದ್ದು ಒಳ್ಳೆಯರನ್ನೋದು, ಪ್ರಾಮಾಣಿಕರನ್ನು ಆ ಉದ್ದೇಶಕ್ಕೋಸ್ಕರ ಅವ್ರು ನಮ್ಮನ್ನು ಆಯ್ಕೆ ಮಾಡಿದ್ರೆ ಆ ಜನಗಳ ಋಣ ತೀರ್ಸೋಕ್ಕೆ ನಾವು ಯಾವಾಗಲೂ ರಾತ್ರಿ 24 ಗಂಟೆ ಅವ್ರ ಜೊತೆಗೆ ಇರ್ತೀವಿ ನಿಮ್ಮ ಚಾನಲ್ ಇದ್ದಾಗೆ. ಓಕೆ ಸರ್. ಅದಕ್ಕೆ ಈಗ ನಿಮ್ಮನ್ನು ಬಿಟ್ಟು ಉಳಿದಿರುವಂಥ ಸದಸ್ಯರುಗಳು ನಿಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿನಲ್ಲಿ ಉಳಿದಂಥ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ? ಈಗೇನು ನಮ್ಮ ಏನು ನಮ್ಮ ಕೊಲೀಗ್ಸ್ ಏನಿದ್ದಾರೆ, 23 ಇದ್ದೀವಿ ನಾವು, 22 ಗೆದ್ದಿದ್ದೀವಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಎಲ್ಲ ನಮ್ಮ ಏನು ಸದಸ್ಯರುಗಳಿದ್ದಾರೆ ಅವರೆಲ್ಲ ನನ್ನ ಹಾಗೆ, ಮತ್ತು ಹಿರಿಯರಿದ್ದಾರೆ ಸಾಕಷ್ಟು ಜನ, ಅನುಭವಿಗಳಿದ್ದಾರೆ ಅವ್ರ ಜೊತೆಗೆ ನಮ್ಮ ಅನುಭವ, ಅವ್ರ ಜೊತೆಗೆ ಅವರ ಅನುಭವ ನಾವು ಅಂದ್ಕೊಂಡು ಮುಂದಿನ ದಿನಗಳಿಂದ ಹೆಚ್ಚಿದಾಗಿ ಏನು ಅವಧಿ ಜನ ನಮಗೆ ಗೆಲ್ಸಿ ಕಳಿಸಿರ್ತಾರೆ, ಆ ಜನಗಳ ಋಣ ನಾವು ನಿರಂತರ ತೀರಿಸಿ ಅವರ ಒಂದು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ತಾಲೂಕು ಪಂಚಾಯತಿ ಕೊಲೀಗ್ಸ್ಗಳು ನಾವೆಲ್ಲ ಸೇರಿ ಸಾಕಷ್ಟು ಅಭಿವೃದ್ಧಿಗಳನ್ನು ಇನ್ನು ಮಾಡಬೇಕು. ಈ ಅಭಿವೃದ್ಧಿಯಲ್ಲಿ ಅವರು ನಾವು ಒಂದು ನಾಣ್ಯದ 2 ಮುಖಗಳಿದ್ದಾಗೆ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಸರ್ಕಾರೇತರ ಯಾವುದೇ ಜನಪ್ರತಿನಿಧಿಗಳು ಇರ್ಬೋದು, ಸರ್ಕಾರ ಎರಡು ಚಪ್ಪಾಳೆ ತಟ್ಕೊಂಡು ಹೋದರೆ ಮಾತ್ರ ಒಂದು ಕೈಯಿಂದ ಚಪ್ಪಾಳೆ ತೊಟ್ಟಾಗಲ್ಲ, ಹಾಗಾಗಿ 2 ಕೈಯಿಂದ ಚಪ್ಪಾಳೆ ತೊಟ್ಟರೆ ಮಾತ್ರ ಅದು ಸರ್ಕಾರ ಆಗುತ್ತೆ. ಹಾಗೆ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ನಾವೆಲ್ಲ ಒಟ್ಟಿಗೆ 22 ಜನ ಸೇರ್ಕೊಂಡು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅಂತ
ಸಾಧಿಸ್ತೀವಿ. ಓಕೆ ಸರ್, ನನಗೆ ಈಗ ಒಂದು ಈ ಸದಸ್ಯತ್ವ ಸ್ಥಾನಕ್ಕೆ ಬರಬೇಕು ಅಂತಾರೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ, ಯಾಕೆಂತಂದ್ರೆ ಅವರು ನಿಮ್ಮ ಮತ ನೀಡಿ ಒಂದು ಒಳ್ಳೆ ಅಂತರದಿಂದ ಗೆಲ್ಲಿಸಿ ಆರಿಸಿ ಒಂದು ಸದಸ್ಯತ್ವ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಆ ನಿಮ್ಮ ವಾರ್ಡಿನ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರ? ಆ ಜನಗಳಿಗೆ ಅವರ ಋಣ ನಾವು ಎಷ್ಟು ತೀರಿಸಿದ್ರು ಕಮ್ಮಿನೇ, ಯಾಕಂದರೆ ಆ ಜನ ನನ್ನನ್ನು ಒಂದಲ್ಲ ಎರಡಲ್ಲ ಮೂರು ಬಾರಿ ಚುನಾವಣೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ವೈಯಕ್ತಿಕವಾಗಿ ನನ್ನ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಏನು ಓದ್ತಾರೆ ಮಕ್ಕಳು, ಆ ಮಕ್ಕಳಿಗೆ ಪ್ರತಿಯೊಂದು ಶಾಲೆ ಮಕ್ಕಳಿಗೂ ನಾನು ಸಾಕಷ್ಟು ಅವರಿಗೆ ಪಠ್ಯಪುಸ್ತಕ ಇರ್ಬೋದು ಪ್ರತಿಯೊಂದು ನನ್ನ ವೈಯಕ್ತಿಕವಾಗಿ ಎರಡು ಒಂದು 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಅವರಿಗೆಲ್ಲ ಮಕ್ಕಳಿಗೆ ನಾನು ಪುಸ್ತಕ ಮತ್ತೊಂದನ್ನು ನಾನು ವೈಯಕ್ತಿಕವಾಗಿ ಪಡಿಸಿದ್ದೀನಿ. ಅದಾದ ನಂತರ ನಾನು ಒಂದು ಸಂಘ ಸಂಸ್ಥೆಗಳು ಬೆಳೆದನು, ಚೇತನ ಯುವಕ ಸಂಘ ಅಂತ ಒಂದು ಚಿಕ್ಕ ಸಂಘ ಆದಿವಾಲದಲ್ಲಿ, ಅಲ್ಲಿ ಫಲ್ಸ್ ಪೋಲಿಯೋ ಇರ್ಬೋದು ಯಾವುದೇ ಒಂದು 10 ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ನನಗೆ 2001ರಲ್ಲಿ ರಾಜ್ಯ ಅತ್ಯುತ್ತಮ ಯುವಕ ಸಂಘ ಪ್ರಶಸ್ತಿ ಭಾರತ ಸರ್ಕಾರ ಕೊಡ್ತು. ಆ ಭಾರತ ಸರ್ಕಾರ ಕೊಟ್ಟದ ಪ್ರಶಸ್ತಿ ಸೋಷಿಯಲ್ ವರ್ಕು ಅದು ಮಾಡ್ಕೊತಾ ಮಾಡ್ಕೊತಾ ಹಾಗೆ ರಾಜಕೀಯಕ್ಕೆ ನಾವು ನಮ್ಮ ಬಿಸ್ನೆಸ್ ಜೊತೆಗೆ ರಾಜಕೀಯಕ್ಕೆ ಮಾಡ್ತೀವಿ. ಸೊ ನೀವು ಈ ಪ್ರಶಸ್ತಿಯ ಒಂದು ಫೋಟೋ ನನ್ನ ಹಿಂಭಾಗದಲ್ಲಿದೆ, ಅದನ್ನು ತಾವು ಶೂಟ್ ಮಾಡ್ಕೋಬೋದು. ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀವಿ ಸರ್. ನಮಸ್ಕಾರ.